ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತು ನಾನು ಹೆಸರು ಬೇಳೆ ಹಾಕಿ ವಡೆ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದಂತ ಹೇಳಿ ನೋಡೋಣ. ನೋಡಿ, 1 ಕಪ್ನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಒಂದು 4-5 ಗಂಟೆ ನೆನೆಸಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಉದ್ದಿನ ವಡೆಗೆ ನಾವು ಹೇಗೆ ಉದ್ದಿನ ಬೇಳೆನ ರುಬ್ಕೊಳ್ತೀವೋ ಅದೇ ರೀತಿಯಲ್ಲಿ ಹೆಸರು ಬೇಳೆನ ಗಟ್ಟಿಯಾಗಿ ರುಬ್ಕೋಬೇಕು, ನೀರು ಸೇರಿಸ್ಕೋಬಾರ್ದು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಬರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಒಂದು 2 ನಿಮಿಷ ಈ ರೀತಿ ಕೈನಲ್ಲೇ ಬೀಟ್ ಮಾಡ್ಕೋಬೇಕಾಗತ್ತೆ. ಹಿಟ್ಟು ಈ ರೀತಿ ಹಗುರವಾಗಿ ಬರಬೇಕು. ನೋಡಿ, ಇದು ರೆಡಿಯಾಗಿದೆ. ಈಗ ಇದಕ್ಕೆ ಉಳಿದಿರುವಂಥ ಸಾಮಗ್ರಿಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, 1 ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ 1/4 ಚಮಚದಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ತುಂಬ ತೆಳು ಮಾಡ್ಕೊಂಬಿಟ್ರೆ ವಡೆನ ನಮಗೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ. ನೋಡಿ, ಎಲ್ಲನೂ ಕೂಡ ರೆಡಿಯಾಗಿದೆ. ಈಗ ಎಣ್ಣೆನೂ ಕೂಡ ಒಂದು ಸೈಡ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಒಂದು ಬಾಲ್ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಇದನ್ನು ನೀಟಾಗಿ ನಿಧಾನವಾಗಿ ಎಣ್ಣೆಲಿ ಬಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎವಡೆ ಹಾಕಿದ ನಂತರ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಸೈಡು ಸ್ವಲ್ಪ ಬೆಂದ ನಂತರ ಇನ್ನೊಂದು ಸೈಡ್ ನೀವು ತಿರುಗಿಸಿ ಹಾಕ್ಕೊಳ್ಳಿ. ಒಳ್ಳೆ ಕಲರ್ ಬರುತ್ತೆ. 1-2-3 ಸಾರಿ ನೀವು ಈ ರೀತಿ ಹಿಂದೆ ಮುಂದೆ ತಿರುಗಿಸಿ ಹಾಕ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಉದ್ದಿನ ವಡೆ ತಿಂತಿದ್ದೀವಿ ಏನೋ ಅಂದ್ಕೊಳ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. 2 ಸೈಡು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಚಟ್ನಿ ಅಥವಾ ಸಾಂಬಾರು ಕೂಡ ಇದಕ್ಕೆ ಬೇಡ, ಹಾಗೇ ತಿನ್ಬೋದು. ಯಾಕೆಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಇವತ್ತು ಚಟ್ನಿ ಜೊತೆಗೆ ಹಾಗೆ ಸಾಂಬಾರು ಜೊತೆಗೆ ವಡೆನ ಸರ್ವ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಉದ್ದಿನ ವಡೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಹೆಸರು ಬೇಳೆ ವಡೆನ ಟ್ರೈ ಮಾಡಿ ನೋಡಿ. ನೋಡಿ, ಮೇಲ್ಗಡೆ ಎಲ್ಲ ಕ್ರಿಸ್ಪ್ ಆಗಿ ಒಳಗಡೆ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.